ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ದಿನೇಶ್ ಗುಂಡೂರಾವ್ ಸತತವಾಗಿ ಗೆದ್ಕೊಂಡು ಬರ್ತಾ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ನೆಕ್ಸ್ಟ್ ಅವರೇ ಕಾಂಗ್ರೆಸ್ನ ಅಭ್ಯರ್ಥಿ ದಿನೇಶ್ ರಾವ್ ಇನ್ನು ಇಂದ ಸಪ್ತ ಸಪ್ತಗಿರಿ ಗೌಡ ಹಿಂದೆ ಸೋತಿದ್ರು ಅವರೇ ಟಿಕೆಟ್ ಆಕಾಂಕ್ಷಿ ಆಗಿದ್ರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಸಪ್ತಗಿರಿ ಗೌಡ ಅವರಿಗೆ ಬಿ ಜೆ ಪಿಯಿಂದ ಇನ್ನು ಜೆ ಡಿ ಎಸ್ನಿಂದ ವಿ ನಾರಾಯಣಸ್ವಾಮಿ ಟಿಕೆಟ್ ಕೇಳ್ತಿದ್ದಾರೆ ನೋಡ್ಬೇಕು ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತಲ್ಲಿ ಆಮೇಲೆ ಪಕ್ಷೇತರ ಕೃಷ್ಣ ಶೆಟ್ಟಿ ಪಕ್ಷೇತರವಾಗಿ ಬರ್ತಾರಂತೆ ಬಿ ಜೆ ಪಿಯ ಸ್ಟಾರ್ಟಿಂಗಲ್ಲಿ ಬಿ ಜೆ ಪಿಯ ಬಾವುಟನ್ನು ಆರಿಸ್ಕೊಂಡು ಫ್ಲಾಗ್ ಇಟ್ಕೊಂಡು ಕೆಲವೊಂದಿಷ್ಟು ಸಮಾಜ ಸೇವೆ ಅಂತ ಕಾಲಿಟ್ರು ಗಾಂಧಿನಗರಕ್ಕೆ ಬಟ್ ಬಿ ಜೆ ಪಿ ಪಕ್ಷದಿಂದ ಒಂದು ರೀತಿ ಖಡಕ್ ವಾರ್ನಿಂಗ್ ಕೊಟ್ಟರು ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಚಿಹ್ನೆಯನ್ನು ಬಳಸಬಾರ್ದು ಅಂತ ಅದಾದ ನಂತರ ಅವರೇನು ಕ್ಷೇತ್ರವನ್ನು ಬಿಟ್ಟೋಗಿಲ್ಲ ಕ್ಷೇತ್ರದಲ್ಲಿ ಇಟ್ಕೊಂಡು ಒಂದು ರೀತಿ ಸಮಾಜ ಸೇವೆ ಮಾಜಿ ಎಮ್ ಎಲ್ ಎ ಅಂತ ಬಳಸ್ತಾ ಇದ್ದಾರೆ ಇದ್ದಾರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಬಹುದು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸೊ ಇಲ್ಲಿ ಬಿ ಜೆ ಪಿಯಿಂದ ಸಪ್ತಗಿರಿಗೌಡ ಕಾಂಗ್ರೆಸ್ನ ದಿನೇಶ್ ಗುಂಡೂರಾವ್ ಜೆ ಡಿ ಎಸ್ನ ವಿನ ನಾರಾಯಣಸ್ವಾಮಿ ಪಕ್ಷೇತರ ಕೃಷ್ಣ ಶೆಟ್ಟಿ ಒಂದು ರೀತಿ ತ್ರಿಕೋನ ಸ್ಪರ್ಧೆ ಛತೀಸ್ಕೋನ ಸ್ಪರ್ಧೆ ನೋಡ್ಬೇಕು ಏನಾಗುತ್ತೆ ಅಂತ ಆದರೆ ಸಪ್ತಗಿರಿಗೌಡ ಅವರು ಕಳೆದ ಬಾರಿ ಕೆಲವೇ ಮತಗಳ ಅಂತರದಿಂದ ಸೋತಿದ್ರು ಒಂಬತ್ತೂರ ಹತ್ತು ಸಾವಿರ ಮತಗಳಿಂದ ಅಂತರಿಂದ ಸೋತಿದ್ರು ಕೊನೆ ಕ್ಷಣದಲ್ಲಿ ಅವ್ರಿಗೆ ಟಿಕೆಟ್ ಅನೌನ್ಸ್ ಆಗಿದ್ದರಿಂದ ಸೊ ಒಂದ್ ವೇಳೆ ಮುಂಚೆನೆ ಟಿಕೆಟ್ ಅನೌನ್ಸ್ ಆಗಿ ಕೆಲಸದಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡಪ್ಪ ಒಂದು ರೀತಿ ಆಗಲಿ ರಿಸಲ್ಟ್ ಚೇಂಜ್ ಆಗ್ಬೋದಾಗಿತ್ತು ಅನ್ನೋ ಒಂದು ಚರ್ಚೆ ಆಗ್ತಿತ್ತು ಈಗ ಕ್ಷೇತ್ರದಲ್ಲಿ ಸ್ವಲ್ಪ ಹಿಡಿತವನ್ನ ಸಾಧಿಸಿದ್ದಾರೆ ಹೀಗಾಗಿ ನಮ್ಮ ಇಂದಿನ ನವೆಂಬರ್ ಸರ್ವೆಯಲ್ಲಿ ಕಾಂಗ್ರೆಸ್ನ ದಿನೇಶ್ ಗುಂಡೂರಾವ್ ಅವರು ಮುನ್ನಡೆನ ಪಡ್ಕೊಂಡಿದ್ರು ಆದರೆ ಈಗಿನ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಕರ್ನಾಟಕ ಟಿವಿಯ ಡಿಸೆಂಬರ್ ಸರ್ವೆಯಲ್ಲಿ ಬಿಜೆಪಿಯ ಸಪ್ತಮಿ ಗೌಡ ಸಪ್ತಗಿರಿ ಬಿಜೆಪಿಯ ಸಪ್ತಗಿರಿ ಗೌಡ ಮುನ್ನಡೆಯನ್ನ ಪಡ್ಕೊಳ್ತಾ ಇದ್ದಾರೆ ಶಿವ ನಾಲ್ಕು ಜನ ಇದ್ದಾರೆ ಕೃಷ್ಣ ಶೆಟ್ಟಿ ಪಕ್ಷೇತರವಾಗಿ ನಿಲ್ಬಹುದು ಅಂತಿದ್ದಾರೆ ಜೊತೆಗೆ ಜೆಡಿಎಸ್ ನಾರಾಯಣಸ್ವಾಮಿ ದಿನೇಶ್ ಗುಂಡ್ರು ಅವರಿಗೆ ಹಿನ್ನಡೆ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಎ ಇಲ್ಲಿ ಏನು ಅಂತಂದ್ರೆ ಗೌಡರು ಕಳೆದ ಕಡೆಗಳಿಗೆ ಟಿಕೆಟ್ ಪಡಿತಾರೆ ಹಿನ್ನಡೆ ಆಗತ್ತೆ ಅವ್ರಿಗೆ ಅಂದ್ರೆ ಕೆಲವೇ ಹೋಟೆಲ್ ಸೋಲ್ತಾರೆ ಒಂಬತ್ತು ಸಾವಿರ ಹೋಟೆಲ್ ಸೋಲ್ತಾರೆ ಈ ಬಾರಿ ಮೊದಲಿಂದ ಓಡಾಡ್ತಿದ್ದಾರೆ ಇಲ್ಲಿ ತೊಂಬತ್ನಾಲ್ಕರಲ್ಲಿ ಎ ಡಿ ಎಂ ಕಿಂತ ಗೆದ್ದಂತ ಒಕ್ಕಲಿಗ ಸಮುದಾಯದ ಮುನಿಯಪ್ಪ ಮುನಿಯಪ್ಪ ಅವ್ರ ಬೆಂಬಲ ಇವ್ರಿಗಿತ್ತು ಚುನಾವಣಾ ಸಂದರ್ಭ ಅವ್ರು ತೀರ್ಕೊಂಡ್ರು ಅಂತ ಬಟ್ ಅವ್ರ ಮಗ ಭರತ್ ಮುನಿಯಪ್ಪ ಈಗ ಇವ್ರ ಜೊತೆ ಸಾಥ್ ಕೊಟ್ಟು ಬಿಜೆಪಿ ಜೊತೆ ಭರತ್ಮನಿಯಪ್ಪ ಎಡಿಎಂ ಕೆ ಮೇಲೆ ಆಗಿದೆ ಮುನಿಯಪ್ಪ ಸಪ್ತಗಿ ಜೊತೆ ಇದ್ದಾರೆ ಜೊತೆಗೆ ನಾರಾಯಣ ಸ್ವಾಮಿ ಕೂಡ ತುಂಬಾ ಸ್ಟಾಂಗ್ ಇದ್ದಾರೆ ಜೆಡಿಎಸ್ ಜೆಡಿಎಸ್ ಅವರು ಕೂಡ ಓಡಾಡ್ತಿದ್ದಾರೆ ಚೆನ್ನಾಗಿ ಪಕ್ಷೇತರದ ಕೃಷ್ಣ ಶೆಟ್ಟರು ಕೂಡ ಬಂದು ಗ್ರೌಂಡ್ ಅಲ್ಲಿ ಓಡಾಡ್ತಾರೆ ನಂಗೆ ಟಿಕೆಟ್ ಬೇಕು ಪಾರ್ಟಿ ಸಿಂಬಲ್ ಹಾಕೊಂಡ್ರೆ ಬೈದ್ಬಿಟ್ಟು ತಕ್ಷಿರ ಇಂಡಿಪೆಂಡೆಂಟ್ ಮಾಡ್ತೀವಿ ಅಂತ ಓಡಾಡ್ತಿದ್ದಾರೆ ಅಂಡ್ ಅಪ್ ಅವರು ಬರ್ತಾರೆ ಆರ್ ಎಸ್ ಅವರು ಬರ್ತಾರೆ ಬಟ್ ಇಲ್ಲಿ ಫೈಟ್ ಬಿಟ್ವೀನ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಸ್ವಲ್ಪ ಕೃಷ್ಣ ಶೆಟ್ಟರು ಹಿಂಗಾಗ್ತಾರೆ ಸಪ್ತಗಿರಿಗೌಡರಿಗೆ ಟಿಕೆಟ್ ಬಹುತೇಕ ಫೈನಲ್ ನೋ ಡೌಟ್ ಎರಡನೇ ವಿಚಾರ ದಿನೇಶ್ ಗುಂಡೂರಾವ್ ಇಲ್ಲಿ ಸತತವಾಗಿ ಗೆಲ್ತಾ ಬರ್ತಾ ಇದಾರೆ ಚುನಾವಣೆನ ಗಾಂಧಿನಗರ ಕ್ಷೇತ್ರದಲ್ಲಿ ಅವರದೇ ಪ್ರಾಬಲ್ಯ ಪ್ರಾಬಲ್ಯ ಒಂದ್ ಸ್ವಲ್ಪ ಈ ಪಿಸಿ ಮೋಹನ್ ಅಂತ ಕೆಲವರು ಅಂತಾರೆ ಗೊತ್ತಿಲ್ಲ ಪಿ ಸಿ ಮೋನ್ ಕೂಡ ಇಲ್ಲಿ ಆಸ್ಪಿರೆಂಟ್ ಆಗಿದ್ರು ಅಂತಿದೆ ಬಟ್ ಎಂ ಪಿ ಅವ್ರಿಗೆ ಟಿಕೆಟ್ ಎಲ್ಲ ಕೊಡದ ಕಾರಣ ಏನೋ ಅವೆಲ್ಲ ಇಲ್ಲ ಮಕ್ಕಳು ಮರಿಗೆಲ್ಲ ಟಿಕೆಟ್ ಕೊಡಲ್ಲ ಸರ್ ಕಾರ್ಯಕರ್ತರಿಗೆ ಮತ್ತೆ ಮುಖಂಡರಿಗೆ ಅವಕಾಶ ಮಾಡ್ಕೊಂಡು ಹೋಗ್ತಾರೆ ಸಪ್ತಗಿರಿ ಗೌಡರು ಯಾಕೆ ಮುನ್ನಡೆ ಅಂದ್ರೆ ಹಲವು ಬಾರಿ ಗೆದ್ದಂತ ದಿನೇಶ್ ಅವರಿಂದ ಬಹಳ ನಿರೀಕ್ಷೆ ಮಾಡ್ತಿದ್ರು ಜನ ನಿರೀಕ್ಷೆ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಯಾಕಂದ್ರೆ ಎಕ್ಸ್ಪ್ರೆಶನ್ಸ್ ಬಹಳ ಇರುತ್ತೆ ಜನಕ್ಕೆ ರೋಡ್ ಆಗ್ತಾ ಇವತ್ತು ನಾಳೆ ಹೋಗುತ್ತೆ ಯಾಕಂದ್ರೆ ಮರ್ತಾನೆ ಇರ್ಬೇಕು ಮರ್ತನೇ ಇರಬೇಕು ಸೊ ಇದು ಬಹಳ ಕ್ರೌಡಡ್ ಜನ ಓಡಾಡುವಂತ ಏರಿಯಾ ಗಾಂಧಿನಗರ ಬಟ್ ಸದ್ಯಕ್ಕೆ ಜಾನ್ವರಿಗೆ ಜೆ ಡಿ ಎಸ್ ನ ವಿನಾರಾಯಣ ಸ್ವಾಮಿ ಮುಂದೆ ಮುನ್ನಡೆ ಫಿಕ್ಸ್ ಅಲ್ಲ ಇವತ್ತಿನ ಟ್ರೆಂಡ್ ಅಷ್ಟೇ ಸಪ್ತಗಿರಿ ಗೌಡರು ದಿನೇಶ್ ಗುಂಡೂರಾವ್ ಅವರು ಸಿಎಂ ಮೆಟೀರಿಯಲ್ ಅವ್ರ ತಂದೆ ಮುಖ್ಯಮಂತ್ರಿ ಆಗಿದ್ರು ದಿನೇಶ್ ಗುಂಡೂರಾವ್ ಕೂಡ ಮುಖ್ಯಮಂತ್ರಿ ಆಗುವಂತ ಯೋಗ ಬರಬಹುದು ಬಟ್ ಆ ಕೆಪಾಸಿಟಿ ಇದೆ ತಮಿಳುನಾಡು ಇನ್ಚಾರ್ಜ್ ಗೋವಾ ಇನ್ಚಾರ್ಜ್ ರಾಷ್ಟ್ರ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಹೋಗ್ಬಿಟ್ಟಿದ್ದಾರೆ ಮುಂದೆ ಅವ್ರು ಬೇಕಾದ್ರೆ ಲೋಕಸಭೆ ಕಂಟೆಸ್ಟ್ ಮಾಡ್ರು ಮಾಡಬಹುದು ಬೆಂಗಳೂರು ಸೆಂಟ್ರಲ್ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸೊ ಇದೆಲ್ಲ ಇದೆ ಬಟ್ ಸದ್ಯಕ್ಕೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಸಪ್ತಗಿರಿ ಗೌಡ ಮುನ್ನಡೆಯನ್ನು ಕಾಯ್ಕೊಂಡಿದ್ದಾರೆ ಕಾಯ್ದುಕೊಂಡಿದ್ದಾರೆ ಮನೆ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ